ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಿ ಎ ನಾಲ್ಕನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಡಿ ಎಸ್ ಸಿ ಸೆವೆನ್ ಒಂದನೇ ಅಧ್ಯಾಯ ನಾವು ಎರಡನೇ ಅಧ್ಯಾಯದಲ್ಲಿ ಗಾಂಧೀಜಿಯವರ ವರ್ಣಾಶ್ರಮ ಧರ್ಮದ ಕುರಿತು ಅವರ ವಿಚಾರಗಳನ್ನು ನಾನು ಚರ್ಚೆಯನ್ನು ಮಾಡಿದ್ದೇವೆ ಇವತ್ತಿನ ಈ ಅವಧಿ ನಾವು ವರ್ಣಾಶ್ರಮ ಧರ್ಮ ಕುರಿತಂತೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ದೃಷ್ಟಿಕೋನದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ ಈ ಒಂದು ಅಧ್ಯಾಯದ ನೋಟ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಿದ್ದೇನೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇಪ್ಪತ್ತನೇ ಶತಮಾನ ಕಂಡಂತಹ ಶ್ರೇಷ್ಠ ಭಾರತೀಯ ಚಿಂತಕರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಪ್ರಮುಖರು ಶಿಕ್ಷಣ ತಜ್ಞರಾಗಿ ತತ್ವಜ್ಞಾನಿಯಾಗಿ ರಾಷ್ಟ್ರದ ನಾಯಕರಾಗಿ ಗುರುತಿಸಲ್ಪಟ್ಟಂತಹ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅಂತ ನಾವು ನೋಡ್ತೀವಿ ಇವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಭಾರತದ ಹಿಂದೂ ಧರ್ಮದಲ್ಲಿ ಮೌಲ್ಯಗಳು ಮತ್ತು ಆಧುನಿಕ ಜಗತ್ತು ಎದುರಿಸುತ್ತಿರುವಂತಹ ಹಲವು ಸಮಸ್ಯೆಗಳನ್ನು ಪರಿಹಾರವನ್ನು ಒದಗಿಸಬಲ್ಲದು ವರ್ಣಾಶ್ರಮ ಧರ್ಮ ಎಲ್ಲ ಸಮಸ್ಯೆಗಳಿಗೆ ಸಾರಿ ವರ್ಣಾಶ್ರಮ ಧರ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬಲ್ಲದು ಎಂಬುದು ಅವರ ಅಭಿಪ್ರಾಯವಾಗಿತ್ತು ವರ್ಣಾಶ್ರಮ ಧರ್ಮದ ಕುರಿತಂತೆ ಅವರ ವಿಚಾರಗಳನ್ನು ನಾವು ಈ ಕೆಳಗಿನಂತೆ ನೋಡ್ತೀವಿ ಮೊದಲನೇದಾಗಿ ಆಧ್ಯಾತ್ಮಿಕ ಸಮಾನತೆಯ ಸಾಧನ ರಾಧಾಕೃಷ್ಣನ್ ದೃಷ್ಟಿಯಲ್ಲಿ ವರ್ಣಾಶ್ರಮ ಧರ್ಮ ಪ್ರತಿಯೊಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕ ತಳಹದಿಯುಳ್ಳ ಸಮಾನತೆಯನ್ನು ಒದಗಿಸಬಲ್ಲಂತಹ ಒಂದು ಪರಿಕಲ್ಪನೆಯಾಗಿದೆ ವ್ಯಕ್ತಿಯೊಬ್ಬ ವರ್ಣ ವ್ಯವಸ್ಥೆಯ ನಾಲ್ಕು ವರ್ಣಗಳ ಪೈಕಿಯಲ್ಲಿ ಯಾವುದಾದರೂ ಒಂದು ವರ್ಣದಲ್ಲಿ ತನ್ನ ಸ್ಥಾನವನ್ನು ಹೊಂದಲು ಅವಕಾಶವನ್ನು ನೀಡುತ್ತದೆ ವ್ಯಕ್ತಿಯು ತಾನು ಸೇರುವ ವರ್ಣದ ಕರ್ತವ್ಯ ಮತ್ತು ಸೌಲಭ್ಯವನ್ನು ಪಡೆದು ಅಲ್ಲಿ ಬೆಳವಣಿಗೆಯನ್ನು ಹೊಂದಲು ಸಾಧ್ಯವಾಗ್ತದೆ ಎಂಬುದು ಇಲ್ಲಿ ಅವರ ನಂಬಿಕೆಯನ್ನು ನಾವಿಲ್ಲಿ ನೋಡ್ತೀವಿ ಪ್ರಮುಖವಾಗಿ ನಾಲ್ಕು ವರ್ಣಗಳಂತ ಕಾಣ್ತೀವಿ ಒಂದು ಬ್ರಾಹ್ಮಣ ಕ್ಷೈತ್ರಿಯ ವೈಶ್ಯ ಶುದ್ರ ಇನ್ನು ಎರಡನೇದಾಗಿ ಸಾಮಾಜಿಕ ನ್ಯಾಯದ ಪ್ರತೀಕ ಸಾಮಾಜಿಕ ನ್ಯಾಯದ ಪ್ರತೀಕ ರಾಧಾಕೃಷ್ಣನ್ ದೃಷ್ಟಿಯಲ್ಲಿ ವರ್ಣಾಶ್ರಮ ಧರ್ಮವು ಸಾಮಾಜಿಕ ನ್ಯಾಯವನ್ನು ಸಾಕಾರಗೊಳಿಸುವಂತಹ ಒಂದು ಸಂಸ್ಥೆ ಅಥವಾ ಒಂದು ವ್ಯವಸ್ಥೆ ಸಮಾಜದಲ್ಲಿ ನಾಲ್ಕು ಶ್ರೇಣಾತ್ಮಕ ವರ್ಗಗಳನ್ನು ನಾವು ಕಾಣ್ತೀವಿ ಆಯಾ ವರ್ಣದ ಸಾಮರ್ಥ್ಯ ಅನುಸಾರವಾದಂಥ ಕರ್ತವ್ಯಗಳು ಮತ್ತು ಅಧಿಕಾರಗಳನ್ನು ಹಂಚಿಕೆಯನ್ನು ನಾವು ಕಾಣ್ತೀವಿ ಯಾವುದೇ ವರ್ಗವನ್ನು ಕಡೆಗಣಿಸದೆ ಪ್ರತಿಯೊಂದು ವರ್ಗಕ್ಕೆ ಅವರವರ ಶ್ರೇಣಿಯನ್ನು ಅನ್ವಯ ಕೆಲವೊಂದು ಕಾರ್ಯಗಳನ್ನು ನೀಡಲಾಗಿದೆ ಯಾವುದೇ ವರ್ಣವನ್ನು ಬೆಂಬಿಸಲು ಅಥವಾ ನಿರ್ಲಕ್ಷಿಸಲು ಪ್ರಯತ್ನಿಸದೆ ಸಮಾನ ಅವಕಾಶವನ್ನು ಸಮಾಜದ ಎಲ್ಲ ವರ್ಗಗಳಿಗೆ ದಯಪಾಲಿಸುವುದು ಸಾಮಾಜಿಕ ನ್ಯಾಯವನ್ನು ಪ್ರತಿನಿಧಿಸುವ ಅಂಶವೆಂಬುದು ರಾಧಾಕೃಷ್ಣನ್ ಅವರ ವಿಚಾರವಾಗಿತ್ತು ಮೂರನೇ ಪಾಯಿಂಟ್ ಮೋಕ್ಷ ಸಾಧನೆಯ ಮಾರ್ಗ ರಾಧಾಕೃಷ್ಣನ್ ದೃಷ್ಟಿಯಲ್ಲಿ ವರ್ಣಾಶ್ರಮ ಧರ್ಮದ ಭಾಗವಾಗಿರುವ ವ್ಯಕ್ತಿಯ ಜೀವನದ ನಾಲ್ಕು ಹಂತಗಳು ಆತ್ಮ ಸಾಕ್ಷಾತ್ಕಾರ ಅಂದರೆ ಮೋಕ್ಷದ ಮಾರ್ಗವೆನಿಸಿದೆ ಇಲ್ಲಿ ಪ್ರಮುಖವಾಗಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಯ ಮತ್ತು ಸನ್ಯಾಸತ್ವ ಪ್ರಮುಖ ನಾಲ್ಕು ಹಂತಗಳು ಜೀವನದ ಹಂತಗಳನ್ನ ನಾವಿಲ್ಲಿ ನೋಡ್ತೀವಿ ಮಾನವನ ಜೀವಿತಾವಧಿಯಲ್ಲಿ ಪ್ರತಿ ಹಂತ ತನ್ನದಾದಂತಹ ಕರ್ತವ್ಯವನ್ನು ಪಡೆದಿದೆ ಆಯಾ ಆಶ್ರಮ ಹಂತದ ಜವಾಬ್ದಾರಿಗಳನ್ನು ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ ಇವುಗಳ ನಾಲ್ಕು ಹಂತಗಳನ್ನು ಅತ್ಯಂತ ದಕ್ಷತೆಯಿಂದ ಮಾಡಿದರೆ ಸುಲಭವಾಗಿ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಎಂಬುದು ನಂಬಿಕೆಯಾಗಿತ್ತು ನಾಲ್ಕನೇ ಪಾಯಿಂಟ್ ಜೀವನದ ವಿಧಾನ ರಾಧಾಕೃಷ್ಣನ ದೃಷ್ಟಿಯಲ್ಲಿ ಹಿಂದೂ ಧರ್ಮವು ತತ್ವಶಾಸ್ತ್ರೀಯ ಮತ್ತು ಪ್ರಾಯೋಗಿಕ ಆಯಾಮಗಳನ್ನು ಹೊಂದಿತ್ತು ಪ್ರಾಯೋಗಿಕ ಆಯಾಮದಲ್ಲಿ ವ್ಯಕ್ತಿಯ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನ ವಿಧಾನವನಾಗಿದ್ದ ವರ್ಣಾಶ್ರಮ ಧರ್ಮವನ್ನು ರಾಧಾಕೃಷ್ಣನ್ ಪ್ರತಿಪಾದಿಸಿದರು ಸಮಾಜವನ್ನು ನಾಲ್ಕು ವರ್ಣಗಳಾಗಿ ಮತ್ತು ವ್ಯಕ್ತಿ ಜೀವಿತಾವಧಿಯನ್ನು ನಾಲ್ಕು ಹಂತಗಳಾಗಿ ಪ್ರತಿಪಾದಿಸುವ ವರ್ಣಾಶ್ರಮ ಧರ್ಮವು ತನ್ನದೇ ಆದಂತಹ ಕೆಲವೊಂದು ನಂಬಿಕೆ ಹಾಗೂ ಲಕ್ಷಣಗಳನ್ನು ಒಳಗೊಂಡಿತ್ತು ಈ ಎಲ್ಲ ಅಂಶಗಳು ರಾಧಾಕೃಷ್ಣನವರ ವರ್ಣಾಶ್ರಮ ಧರ್ಮದ ಕುರಿತಾದಂಥ ಅವರ ದೃಷ್ಟಿಕೋನ ಅಥವಾ ಅವರ ಚಿಂತನೆ ಅಂತ ನಾವು ನೋಡಬಹುದು ಮುಂದಿನ ಒಂದು ಅವಧಿಯಲ್ಲಿ ನಾವು ಮೂರನೇ ಅಧ್ಯಾಯವನ್ನು ಚರ್ಚೆನ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿ ಧನ್ಯವಾದಗಳು